2023 ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಯಾವಾಗ ಬಿಡುಗಡೆ ಮಾಡ್ತೀರಿ ಅಂತೇಳಿ ಮಾಧ್ಯಮದ ಮಿತ್ರರು ಕಳೆದ ಒಂದೂವರೆ ತಿಂಗಳಿನಿಂದ ಪ್ರಶ್ನೆಗಳನ್ನೇನಿಡ್ತಾ ಇದ್ದರೆ ಅದಕ್ಕೆ ಇವತ್ತು ನಿಮ್ಮ ಪ್ರಶ್ನೆಗಳಿಗೆ ಮೊದಲನೇ ಹಂತದ ಪಟ್ಟಿಯನ್ನು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಇಬ್ರಾಹಿಂ ಸಾಹೇಬರ ಸಮ್ಮುಖದಲ್ಲಿ ಇವತ್ತೇನು ಬಿಡುಗಡೆ ಆಗಿದೆ ಅವರ ಅಮೃತ ಹಸ್ತದಿಂದ. ಇವತ್ತು 93 ಅಭ್ಯರ್ಥಿಗಳ ಒಂದು ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೇವೆ. ಇದು ಸುಮಾರು 108-116 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನನ್ನಲ್ಲಿ ತೀರ್ಮಾನ ಮಾಡಿದ್ದಂಥದ್ದು. ಸಭೆಗಳಲ್ಲಿ ನಾವು ನಮ್ಮ ಜಿಲ್ಲಾವಾರು ಮುಖಂಡರುಗಳ ನಮ್ಮ ಪಕ್ಷದ ಕೆಲವು ಶಾಸಕ ಮಿತ್ರರೇನಿದ್ದಾರೆ ಇವರೆಲ್ಲರ ಜೊತೆ ಚರ್ಚೆ ಮಾಡಿದಾಗ ಸುಮಾರು 116 ಅಭ್ಯರ್ಥಿಗಳ ಆಯ್ಕೆಯನ್ನು ಪ್ರಕಟ ಮಾಡಬೇಕಾಗಿತ್ತು. ಆದರೆ ಕೆಲವು ಇನ್ನೂ ಜಿಲ್ಲಾವಾರು ಸ್ವಲ್ಪ ಅಲ್ಲಿಯ ಪಕ್ಷದ ಮುಖಂಡರುಗಳ ಒಂದು ಮನವಿ ಮೇರೆಗೆ ಮತ್ತು ಕೆಲವು ಸಲಹೆಯನ್ನು ಕೊಟ್ಟಿದ್ದಾರೆ, ಅದರಿಂದ ಇವತ್ತು ಕೆಲವು ಹೆಸರುಗಳನ್ನ ತಡೆ ಹಿಡಿದಿದ್ದೇವೆ. ಅದರಿಂದ ಇವತ್ತು ಲೆಕ್ಕಿದರೆ ನಾನು ಮಾಧ್ಯಮದ ಸ್ನೇಹಿತರು ಪ್ರತಿನಿತ್ಯ ನೀವು ಕಳೆದ ಒಂದು ತಿಂಗಳಿಂದ ಹೇಳ್ತಾನೆ ಇದ್ದೀರಿ ಇದರ ನಮ್ಮ ಮುಳುಬಾಗಲಿನಲ್ಲಿ ನವಂಬರ್ 18 ತಾರೀಕು ನಾವೇನು ಪ್ರಥಮ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ಅವತ್ತು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಮಳೆಯ ಒಂದು ಸಮಯದಿಂದ ಆ ಪಟ್ಟಿ ಬಿಡುಗಡೆ ಮಾಡಲಿಕ್ಕೇನಾಗಲಿಲ್ಲ. ನಂತರದ ದಿನಗಳಲ್ಲಿ ನಾನು ಮತ್ತೆ ಪ್ರವಾಸಕ್ಕೆ ಹೋದಂಥ ಹಿನ್ನೆಲೆ ಈ ಒಂದು ಪಂಚರತ್ನ ರಥಯಾತ್ರೆಯ ಪ್ರವಾಸಕ್ಕೆ ಹೋದಂಥ ಹಿನ್ನೆಲೆಯಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಮತ್ತು ಕೆಲವು ಹಿತೈಷಿಗಳ ಸಲಹೆ ಮೇರೆಗೆ ಮುಂದೂಡಿದ್ದು. ತಾವು ಪದೇ ಪದೇ ಈ ವಿಷಯವನ್ನೇನು ಪ್ರಸ್ತಾಪ ಮಾಡ್ತಾ ಇದ್ರಿ, ಅದಕ್ಕೆ ಇವತ್ತು ಒಂದು ಮೊದಲನೇ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದೇನೆ. ಈ ಒಂದು ಪಟ್ಟಿಯಲ್ಲೂ ಸಹ ಲೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಿಂದ ಲೋಪಗಳಿಲ್ಲ, ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ. ಇವತ್ತು ಅಧ್ಯಕ್ಷರು ಸಂಸದೀಯ ಮಂಡಳಿಯ ನಮ್ಮ ಸದಸ್ಯರುಗಳು ಎಲ್ಲ ಅಪ್ರೂವಲ್ ಕೊಟ್ಟಿದ್ದಾರೆ. ಆದರೆ ಈಗಾಗಲೇ ನಮಗೆ ಅಭ್ಯರ್ಥಿಯ ಘೋಷಣೆ ಆಗಿದೆ ಅಂತೇಳಿ ಯಾರಾದರೂ ನಮ್ಮ ಮುಂದಿನ ನಾಲ್ಕು ತಿಂಗಳ ಪಕ್ಷದ ಕಚೇರಿಯಿಂದ ನಮ್ಮ ವಾರ್ ರೂಮಿಂದ ಏನು ಅವರಿಗೆ ಸಲಹೆಗಳನ್ನು ಕೊಡ್ತಾ ಇರ್ತೀವಿ ಪ್ರತಿನಿತ್ಯ, ಆ ಕೆಲಸವನ್ನು ಮಾಡ್ತಕ್ಕಂಥದ್ರಲ್ಲಿ ಮೈ ಮರೆತರೆ. ಈಗಾಗಲೇ ನನಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ, ಇನ್ನೇನು ನನ್ನ ಬದಲಾವಣೆ ಇಲ್ಲ ಅಂತಕ್ಕಂಥ ಭಾವನೆ ಮೂಡಿ ಕೆಲಸವನ್ನು ಮಾಡ್ತಕ್ಕಂಥದ್ರಲ್ಲಿ ಅಲ್ಪ ಸ್ವಲ್ಪ ಲೋಪ ಅವರಿಂದೇನಾದರೂ ಆದರೆ ಬದಲಾವಣೆ ಆಗ್ಬೋದು ಕೆಲವು, ಅದನ್ನು ಸಹ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳಿದ್ದೇನೆ. ನಾವು ಇವರಿಗೆ ಮುಕ್ತವಾದಂಥ ಅವಕಾಶ ಕೊಟ್ಟೆ ಇವತ್ತು ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಏನಾದರೂ ಲೋಪದೋಷಗಳಾಗೋದು ಅಭ್ಯರ್ಥಿಗಳಿಂದ, ಅಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಹೆಸರುಗಳು ಚೇಂಜ್ ಆಗ್ಬೋದು, ನಾನಿಲ್ಲ ಅಂತೇಳಿದ ಇದೆ ಶಾಶ್ವತ. ಏಕೆಂದರೆ ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಸಹ ತಮ್ಮಗಳಿಗೆ ಮೈಸೂರಿನ ಒಂದು ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಅಧ್ಯಕ್ಷರು ಪ್ರತಿ ತಿಂಗಳು ಅವರ ಒಂದು ಅಭ್ಯರ್ಥಿಗಳಿಗೆ ಈಗೇನು ಸೂಚನೆ ಕೊಟ್ಟಿದ್ದೇವೆ. ಏಕೆಂದರೆ ಈಗಾಗಲೇ ಒಂದು 130-140 ಕ್ಷೇತ್ರದಲ್ಲಿ ಕೆಲಸ ಪ್ರಾರಂಭ ಮಾಡಿಸಿದ್ದೇವೆ. ನಮಗೆ ಸಮಾಧಾನ ಆದ ನಂತರವೇ ಈ ಪಟ್ಟಿಯನ್ನು ಅಖೈರುಗೊಳಿಸ್ತಾ ಇರತಕ್ಕಂಥದ್ದು, ಅಂತಿಮಗೊಳಿಸ್ತಾ ಇರತಕ್ಕಂಥದ್ದು. ದೇವೇಗೌಡರು ಅವತ್ತೂ ಹೇಳಿದ್ದಾರೆ, ಏನಾದರೂ ಅಭ್ಯರ್ಥಿಗಳು ಮೈ ಮರೆತರೆ ಕುಮಾರಸ್ವಾಮಿಯವರು ಅಧ್ಯಕ್ಷರು ಮತ್ತೆ ಅದನ್ನು ಬದಲಾವಣೆ ಮಾಡತಕ್ಕಂಥದ್ದಕ್ಕೂ ನಾವು ಅವರಿಗೆ ಅನುಮತಿ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ದೇವೇಗೌಡರು ಮೈಸೂರಿನಲ್ಲೇ ಹೇಳಿದ್ದಾರೆ. ಇದು ಒಂದು ಭಾಗ. ಈಗ ಮತ್ತೆ ನಮ್ಮ ಪಂಚರತ್ನ ರಥಯಾತ್ರೆ ಈಗೇನು ರಾಮನಗರ ಜಿಲ್ಲೆಯಲ್ಲಿ ಇವತ್ತಿಗೆ ಕೊನೆಗೊಳ್ತಾ ಇದೆ, ಚನ್ನಪಟ್ಟಣದಲ್ಲಿ ಇವತ್ತು ಕೊನೆಯ ಸಭೆ ಇಟ್ಕೊಂಡಿದ್ದೇನೆ. ನಾಳೆಯಿಂದ ಮಳವಳ್ಳಿಯ ಮುಖಾಂತರ ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳು ಮತ್ತು ತುಮಕೂರಿನಲ್ಲಿ ಮಳೆಯ ಒಂದು ಅಕಾಲಿಕ ಮಳೆಯಿಂದ ಕಾರ್ಯಕ್ರಮವನ್ನು ಏನು ಮುಂದೂಡಿದ್ವು, ಚಿಕ್ಕನಾಯಕನಹಳ್ಳಿ, ತುಮಕೂರು ಗ್ರಾಮಾಂತರ, ಕುಣಿಗಲ್ಲು ಮತ್ತು ತುರುವೇಕೆರೆ, ಆ 4 ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. 30 ತಾರೀಕಿನವರೆಗೆ ರಥಯಾತ್ರೆಯ ಕಾರ್ಯಕ್ರಮಗಳು ನಡೀತಾ ಇದೆ.